ಸಂಘಟನೆ ವಿಷಯ ಸಂಬಂಧ ರಾಜ್ಯದ್ದು ಮಾಡ್ಲೇಬೇಕಾಗುತ್ತೆ. ನಾವು ಸೀಮಿತವಾಗಿ ಒಂದು ಸೀಟಿಂದ ನಾಲ್ಕು ಹೊರಗಡೆ ಇರ್ತೀವಿ. ಒಂದು ಸಾಕು ಇಲ್ಲಿ ನಮ್ಮ ಕಾನ್ಫರೆನ್ಸ್ ಒಂದು ಸಾಕು. ಹದಿನೈದು ವರ್ಷದಿಂದ ನಾವು ಸಾಮ್ರಾಜ್ಯ ಪಕ್ಷ ಈ ಬಾರಿ ಕ್ಷೇತ್ರದ ವಾತಾವರಣ ಅಂದ್ರೆ ನೀವು ಲೀಡ್ ಕಡಿಮೆ ಆಗಿತ್ತು ಹೋದ ಬಾರಿ ಒಂದು ಕಡೆ ಹೇಳಿದ್ರಿ ಸರ್, ಎಷ್ಟು ಲೀಡ್ ಬೇಕು ಅಂತ ಹೇಳಿ ನಾವೇನು ವಿಚಾರ ಮಾಡ್ಬೇಕು? ಅದು ಲೀಡ್ ಸಂಬಂಧ ನಮ್ಮ ಪ್ರಯತ್ನ ಆಗಿದೆ. ಎಲ್ಲದಂತೆ ಪ್ರಶ್ನೆ ಇಲ್ಲ, ಜೊತೆಗೆ ಎರಡನೇ ಸಾರಿ ಲೀಡ್ ಯಾಕಾಗಿದೆ ಅಂತ ಭಾಳ ಮಂದಿ ಗೊತ್ತಿಲ್ಲ. ಯಾರು ಕಡಿಮೆ ಆಯ್ತು ಅನ್ನೋದು ಭಾಳ ಮಂದಿಗೆ ಕಡಿಮೆ ಮಾಡ್ತಾ ಇಲ್ಲ. ನೋಡೋಣ ಅದೇನಾದ್ರು ಆಗಿರೋದಿದೆ. ಆರ್ ಎಸ್ ಎಸ್ ಬಿ ಜೆ ಪಿ ಮುಗಿಬಿದ್ದಿದೆ ಸತೀಶ್ ಜಾರಕಿಹೊಳಿ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಲಾಸ್ಟ್ ಟೈಮ್ ಮಾಡಿದ್ದಾರೆ, ಹೊಸ ಮಾಡ್ತಿದ್ದಾರೆ. ಪಕ್ಷದ ಪರವಾಗಿ ಅವರಲ್ಲಿ ಕೆಲಸ ಮಾಡ್ತಾರೆ. ಅವರು ಪಾರ್ಟ್ ಆಫ್ ಡ್ಯೂಟಿ. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಮೀಟನ್ನು ಮಾಡಿದ್ದಾರೆ ಸರ್, ಸಿ ಬಿ ಐ ಒಪ್ಪಿಸ್ಬೇಕು ತಮ್ಮ ಸಿ ಡಿ ಪ್ರಕರಣ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಕೆಲವೊಂದಿಷ್ಟು ಜನ ಸಿ ಡಿ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದಾರೆ, ನರೇಶ್ ಆಮೇಲೆ ಸಿ ಡಿ ಲೇಡಿ, ಇವನ್ನೆಲ್ಲ ಸಿ ಬಿ ಐ ಅರೆಸ್ಟ್ ಮಾಡಿದ್ರೆ ವಿಷಯ ಹೊರಗೆ ಬರುತ್ತೆ ಅಂತ ಹೇಳಿದ್ರು. ಅವರು ಇಬ್ಬರ ಮಧ್ಯೆ ಇರುವಂಥ ಅದು ಒಂದು ವಿಷಯ. ಸರ್ಕಾರ ಅವ್ರದೇ ಇದೆ, ಸರ್ಕಾರ ಇದೆ. ಅವ್ರ ಯಾವ ರೀತಿ ತಿಳಿದಿದ್ದೀವಿ, ಅವ್ರ ಪಕ್ಷ ಯಾವ ರೀತಿ ಅವ್ರ ವೈಯಕ್ತಿಕವಾಗಿರುತ್ತೆ, ಅದ್ರ ಬಗ್ಗೆ ನಾವು ಟಿಪ್ಪಣಿ ಆಗಲಿ ಅದ್ರ ಬಗ್ಗೆ ನಿಮ್ಮ ಕಡೆ ಸಹೋದರ ಆಗ್ತದೆ ಸರ್, ನಿಮ್ಮ ಕಡೆ ನೀವು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಪಕ್ಷ ಇದೆ, ನಿಮ್ಮದು ಒಂದು ಸಂದಿಗ್ಧ ಪರಿಸ್ಥಿತಿ ಅಂತ ಇದೆ ನಿಮ್ಮ ಮಾತ್ರ ಇಲ್ಲ. ನಮ್ಮದೇ ಹತ್ರ ಅಲ್ಲಿ ಏನು ಪ್ರಶ್ನೆ ಇಲ್ಲ, ಅವರ ಸಿ ಡಿ ಸಿ ಇರ್ಬೋದು, ಅದು ಸಿ ಬಿ ಐ ಸಿ ಇರ್ಬೋದು, ಅವರು ಆ ಪಕ್ಷದ ಒಂದು ಪಾರ್ಟ್ ನಮಗೆ ಬಿ ಜೆ ಪಿ ನಿರ್ಣಯ ಮಾಡುವಂಥದ್ದು ಪಕ್ಷ ಮಾಡಬೇಕು, ಅವ್ರ ಸರ್ಕಾರ ಮಾಡಬೇಕು. ಅವ್ರು ಬಿಟ್ಟಂಥ ವಿಚಾರ ಇದ್ರೆ ಅಲ್ಲಿ ಕಾಂಗ್ರೆಸ್ನವರು ಬೇರೆ ಪಕ್ಷದವರು ಹೇಳುವುದು ಅನಾವಶ್ಯಕ. ಬಹಳ ಜನ ಸಿ ಡಿಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಏನು ಮಾಡಲು ಈಗ ಏನು ಅವ್ರಿಗೆ ಅದು ನಾವು ಅವ್ರಿಗಿನವ್ರಿಗೆ ಹೇಳಲಿಕ್ಕೆ ಆಗಲ್ಲ. ಅದು ಕಾನೂನಲ್ಲಿ ಏನು ಅವಕಾಶ ಇದೆ ಅದು ಮಾಡಲಿಕ್ಕೆ ಎಲ್ಲರೂ ಸ್ವತಂತ್ರ. ಸರ್, ಎಲ್ಲ ರಾಜಕಾರಣದಲ್ಲಿ ಸರ್ ಹೆಬ್ಬಾಳ್ಕರ್ ವಿರುದ್ಧ ಕೂಡ ಮುಗಿಬಿದ್ದಿದ್ದಾರೆ ಸರ್. ಏನಂತಂದರೆ ಈ ಎಲ್ಲದರ ಹಿಂದೆ ಕೂಡ ಅವರೇ ಕೈವಾಡ ಇದೆ, ಅವ್ರಿಗೆ ನಾನೇ ಟಿಕೆಟ್ ಕೊಡಿಸಿದ್ದೆ. ಇವತ್ತು ಅವ್ರು ನಮ್ಮ ಕುಟುಂಬ